ಕಾಂಗ್ರೆಸ್ಗೆ ಕಗ್ಗಂಟಾಯ್ತಾ ಕೋಲಾರ ಕ್ಷೇತ್ರ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಕೋಲಾರ ಕಾಂಗ್ರೆಸ್ ನಲ್ಲಿ ಹೆಚ್ಚಾಯ್ತಾ ಗುಂಪುಗಾರಿಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಆದ್ರೆ ಕಾಂಗ್ರೆಸ್ಗೆ ಮಾತ್ರ ದೊಡ್ಡ ಸಮಸ್ಯೆ ಆಗಿರೋದು ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಿಜಕ್ಕೂ ಕೂಡ ಯಾರು ಬೇಕಾದರೂ ಅರ್ಜಿ ಸಲ್ಲಿಸಿ ಯಾರು ಬೇಕಾದ್ರೂ ಆಕಾಂಕ್ಷಿಗಳು ಬನ್ನಿ ಒಂದಷ್ಟು ಜನಕ್ಕೆ ಸಿದ್ದರಾಮಯ್ಯ ಭರವಸೆ ಕೊಡೋದು ಒಂದಷ್ಟು ಜನಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಭರವಸೆ ಕೊಡೋದು ಇದೀಗ ಹೊಸದಾಗಿ ಎಐ ಸಿ ಸಿ ಅಧ್ಯಕ್ಷರಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಒಂದಷ್ಟನಕ್ಕೆ ಇಲ್ಲ ನೀನು ಕೆಲಸ ಮಾಡ್ಕೊಂತ ಹೇಳೋದು ಹೀಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲಕ್ಕಿಂತ ದೊಡ್ಡ ಗೊಂದಲ ಆಗಿರೋದು ಸಿದ್ದರಾಮಯ್ಯ ಅವರದೇನೆ ಸಿದ್ದರಾಮಯ್ಯ ಅವರಿಂದಾಗಿಯೇ ಒಂದು ಕ್ಷೇತ್ರವನ್ನ ಕಳೆದುಕೊಳ್ಳುತ್ತಾ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಸಾಕಷ್ಟು ಬಣ ಬಡಿದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸ್ತಾರ ಸ್ಪರ್ಧಿಸಲ್ವಾ ಇದು ಫೈನಲ್ ಆಗೋಗ್ಬಿಡ್ಬೇಕು ಇಲ್ಲಾಂದ್ರೆ ಕಾಂಗ್ರೆಸ್ ಅಲೆ ಇದ್ದರೂ ಕೂಡ ಕೋಲಾರ ಕ್ಷೇತ್ರವನ್ನ ತಾನೇ ಮಾಡಿದ ತಪ್ಪಿನಿಂದ ಕಾಂಗ್ರೆಸ್ ಕಳ್ಕೊಳ್ಳುತ್ತೆ ಒಂದ್ ಕಡೆ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಮತ್ತೊಂದ್ ಕಡೆ ಸ್ಕ್ರೀನಿಂಗ್ ಕಮಿಟಿ ಏನ್ ಮಾಡಿದ್ದಾರೆ ಸ್ಕ್ರೀನಿಂಗ್ ಕಮಿಟಿ ಹೋಗ್ಬಿಟ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಜಿಲ್ಲಾವಾರುಗಳು ಹೋಗ್ಬಿಟ್ಟು ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿರೋರನ್ನ ಕೂರಿಸ್ಕೊಂಡು ಅವ್ರ ಜೊತೆ ಮೀಟಿಂಗ್ ಏನೋ ಯಾರು ಕೆಪಾಸಿಟಿ ಎಷ್ಟಿದೆ ಏನಾಗುತ್ತೆ ಏನು ಅಂತ ಕೋಲಾರದಲ್ಲಿ ಇದೇ ಕೆಲಸ ಆಯ್ತು ಒಂದು ಕಡೆ ಸ್ಥಳೀಯ ಮುಖಂಡರಾದಂಥ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಸಿ ಎಂ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಮತ್ತೊಂದು ಕಡೆ ಮಾಜಿ ಕೇಂದ್ರದ ಮಾಜಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಮೂರು ಜನರನ್ನ ಕೂರಿಸ್ಕೊಂಡು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಮಾಡಿದ್ರೆ ಯಾರು ಬೆಲೆ ಕೊಡ್ತಾರೆ ಯಾರ್ಗ್ಯಾರು ಮುನಿಯಪ್ಪ ಬರ್ತಿದ್ದಂಗೆನೆ ರಮೇಶ್ ಬಣ್ಣದ ಕುಮಾರ್ ಬಣದವರು ಕಿರ್ಚೆಕ್ ಶುರು ಮಾಡಿದ್ರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೆಸರು ಕೇಳಿ ಬತ್ತಿದಂಗೆ ಸಿದ್ದರಾಮಯ್ಯ ಏನೊಂದು ಕೆ ಮುನಿಯಪ್ಪ ಬಣದವರು ಶುರು ಮಾಡಿದ್ರು ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಕೊಡ್ಬೇಕು ಕೋಲಾರದಲ್ಲಿ ಸ್ಥಳೀಯರಿಗೆ ಕೊಡಿ ಸಿದ್ದರಾಮಯ್ಯ ಅವ್ರಿಗೆ ಅವ್ರ ಕ್ಷೇತ್ರ ಇರುತ್ತೆ ಕ್ಷೇತ್ರದಲ್ಲ ಎಲ್ಲ ಗೆದ್ಕ ಬರ್ತಾರೆ ಏನಕ್ಕೆ ಎಸ್ ವೀಕ್ಷಕರೇ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಗೊಂದಲ ಈಗಾಗಲೇ ಮತ್ತೊಮ್ಮೆ ಕೋಲಾರಕ್ಕೆ ಹೋಗಿ ಬರ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾವ್ರೆ ಆಲ್ರೆಡಿ ಒಂದ್ಸಲ ಹೋಗಿ ಬಂದರು ಹೋಗಿ ಬಂದಿದ್ದು ಮಾರೇ ದಿನನೇ ಬಣ ಬಡಿ ತಾಟ ಶುರುವಾಯಿತು ಕೆ ಎಚ್ ಮುನಿಯಪ್ಪ ಅವರು ಪಾಲ್ಗೊಂಡಿದ್ದಂತ ಪಾಲ್ಗೊಂಡಿದ್ದಂಥ ಕಾರ್ಯಕ್ರಮದಲ್ಲೂ ಬಣ ಬಡಿ ತಾಟ ಶುರುವಾಯಿತು ಕೆ ಎಚ್ ಮುನಿಯಪ್ಪ ಅವರು ಕೂಡ ಸಲಹೆಯನ್ನ ಕೊಟ್ಟರು ನೋಡಿ ಎಲ್ಲವನ್ನ ಬಗೆಹರಿಸ್ಕೊಂಡು ಬರೋಂಗಿದ್ರೆ ಬನ್ನಿ ಆಮೇಲೆ ನೋಡಕಾಯ್ತಿದೆ ಬಂದ ಮೇಲೆ ಎಡವಟ್ ಮಾಡ್ಕೋಬೇಡಿ ಕೊನೆ ಚುನಾವಣೆ ಹೀಗಾಗಿ ಎಲ್ಲಿಂದ ಸ್ಪರ್ಧಿಸಬೇಕು ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳವ್ರೆ ಆ ಒಬ್ಬ ಅಭ್ಯರ್ಥಿಗೆ ಒಂದೇ ಕ್ಷೇತ್ರದಿಂದ ಸ್ಪರ್ಧಿಸ್ಬೇಕು ಅಂತ ಹೇಳಿದ್ರು ಅರೆ ಸಿದ್ದರಾಮಯ್ಯ ಅವ್ರಿಗೆ ಅನ್ವಯ ಆಗತ್ತಾ ಸಿದ್ದರಾಮಯ್ಯ ವರ್ಣದಲ್ಲಿ ಸ್ಪರ್ಧಿಸ್ತಾರ ಚಾಮುಂಡೇಶ್ವರಿ ಸ್ಪರ್ಧಿಸ್ತಾರಲ್ಲ ಇಲ್ಲ ಮತ್ತೊಂದ್ಸಲ ಕೋಲಾರಕ್ಕೆ ಒಂದು ವಿಸಿಟ್ ಆಗ್ಬೋತೀನಿ ಬರ್ತೀನಿ ಅಂತಾರೆ ಕೋಲಾರದಲ್ಲಿ ಸ್ಪರ್ಧಿಸ್ತಾರ ನಿಜಕ್ಕೂ ಕೂಡ ಕೋಲಾರ ಕಲಸು ಮೇಲೆ ಆಗೋಗಿದೆ ಕೋಲಾರದ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಜಾಸ್ತಿ ಆಗೋಗಿದೆ ಸಿದ್ದರಾಮಯ್ಯ ಬರೋಂಗಿದ್ರೆ ಬತ್ತಿನ ಅನ್ಬೇಕು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳಬೇಕು ಅನ್ನೋ ಚರ್ಚೆ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತಲೇ ಶುರುವಾಗಿದೆ ಯಾರಂತ ಕೆಲಸ ಶುರು ಮಾಡ್ಕೋತಾರೆ ಏನ್ ತುಂಬಾ ದಿನ ಇದೆಯಾ ಇರೋದಿನ್ ನೂರ ಇನ್ ದಿನ ಇಂತಹ ಸಂದರ್ಭದಲ್ಲಿ ಕೋಲಾರದಲ್ಲಿ ಜನರ ಮನವನ್ನ ಗೆಲ್ಲಬೇಕು ಕೋಲಾರದಲ್ಲಿ ಇದ್ದಂಥ ಏನು ಶ್ರೀನಿವಾಸ ಗೌಡರು ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗೋರೆ ಆದ ಜೆ ಡಿ ಎಸ್ ಅಲೆಯ ವಿರುದ್ಧವಾಗಿ ಕೆಲಸ ಶುರು ಆಗಬೇಕು ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರ ಬರಲ್ವಾ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ಇದು ಕೇವಲ ಕೋಲಾರ ಅಲ್ಲ ಹಿಂದೆ ಕನಕಗೆರಲು ಇದೇ ಆಗಿತ್ತು ಹುಬ್ಳಿಲು ಇದೇ ಆಗಿತ್ತು ಚಿಕ್ಕಮಗಳೂರು ಮೂಡಿಗೆರೆಯಲ್ಲೂ ಇದೇ ಆಗಿತ್ತು ಅಂದರೆ ಸ್ಕ್ರೀನಿಂಗ್ ಕಮಿಟಿಗೂ ರೆಸ್ಪೆಕ್ಟ್ ಇಲ್ಲ ಹೌದು ಸ್ಥಳೀಯವಾಗಿ ನಾವು ಕೆಲಸ ಮಾಡಿದ್ದೀವಿ ಇದ್ರ ಬದಲು ಅರ್ಜಿ ಹಾಕುವಾಗ್ಲೇ ಯಾರು ಯಾವ ಕ್ಷೇತ್ರದಿಂದ ಒಂದಷ್ಟು ಚರ್ಚೆಯನ್ನ ಮಾಡಿ ಅಟ್ಲೀಸ್ಟ್ ಆಕಾಂಕ್ಷಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ರೆ ಕಾಂಗ್ರೆಸ್ಗೆ ಇದು ಗೊಂದಲ ಆಗ್ತಿರಲಿಲ್ಲ ಇದೀಗ ಕಾಂಗ್ರೆಸ್ಗೆ ಇದು ಕಗ್ಗಂಟಾಗಿದೆ ಹೀಗಾಗಿ ಕೋಲಾರ ಕ್ಷೇತ್ರವನ್ನ ಏನು ಮಾಡುತ್ತೆ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಸಾಕಷ್ಟು ಗುಂಪುಗಾರಿಕೆಗಳು ಕೂಡ ನಡೀತಾ ಇದೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮುಖ್ಯವಾಗಿ ಏನದು ಕೋಲಾರದ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರೀನಿವಾಸ್ಪುರ ಮಾಲೂರು ಬಂಗಾರಪೇಟೆ ಎಫ್ ಕ್ಷೇತ್ರಗಳಲ್ಲಿ ಹಾಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಶಾಸಕರಿದೆ ಏನು ತೊಂದರೆ ಇಲ್ಲ ಹಾಗಾದ್ರೆ ಉಳಿದ ಕಡೆ ಆಕಾಂಕ್ಷಿಗಳ ಪಟ್ಟಿ ಕೋಲಾರ ಕ್ಷೇತ್ರಗಳಿಗೆ ಆಕಾಂಕ್ಷಿಗಳ ಪಟ್ಟಿ ಜೋರಾಗಿದೆ ಈ ನಿಟ್ಟಿನಲ್ಲಿ ಮುಳುಬಾಗಿಲು ಕ್ಷೇತ್ರದ ಮಾಜಿ ಶಾಸಕ ಕೊತ್ತೂರು ಪ್ರಬಲ ಆಕಾಂಕ್ಷೆ ಕೇಳಿ ಬರ್ತಾ ಇದೆ ಕೊತ್ತೂರು ಮಂಜುನಾಥ್ ಹೆಸರು ಅವ್ರು ಕೂಡ ಅರ್ಜಿ ಸಲ್ಲಿಸಿ ಕಮಿಟಿ ಮುದ್ದೆ ಬಂದು ಅವರು ನಾನು ಏನು ಮಾಡ್ತೀನಿ ನನ್ನ ಕೆಪಾಸಿಟಿ ಏನು ಹಣ ಬಲ ಏನು ಜನಬಲ ಏನು ಅನ್ನೋದನ್ನ ತೋರಿಸ್ಬಿಟ್ಟು ಹೋದರು ಆನಂತರದಲ್ಲಿ ಮತ್ತೊಂದಷ್ಟು ಜನ ಹತ್ತು ಜನರ ಒಂದು ಸಂದರ್ಶನ ಕೂಡ ನಡೀತು ಅಲ್ಲೂ ಕೂಡ ಗೊಂದಲದ ಆಗಿತ್ತು ಒಟ್ನಲ್ಲಿ ಈಗ ಕೋಲಾರದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕಾ ಕೋಲಾರ ಕಾಂಗ್ರೆಸ್ನಲ್ಲಿ ಅಥವಾ ಸಿದ್ದರಾಮಯ್ಯ ಅವರು ಕ್ಲಿಯರ್ ಕಟ್ಟಾಗಿ ಕ್ಲಿಯರ್ ಮಾಡಬೇಕಾ ಇದು ಯಾಕೆಂದರೆ ಕೇವಲ ಕಾರ್ಯಕರ್ತರು ಮತ್ತು ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳ ನಡುವೆ ಮಾತ್ರ ಬಣಬಡಿದಾಟ ಎಕ್ಸ್ಪೋಸ್ ಆಗಿಲ್ಲ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲಿ ಕೂಡ ಬಡಬಡಿದಾಟ ಎಕ್ಸ್ಪೋ ಅಂದ್ರೆ ಬಣಬಡಿದಾಟ ಬಹಿರಂಗವಾಗಿದೆ ಹೀಗಾಗಿ ಕೋಲಾರದ ಬಗ್ಗೆ ಆದಷ್ಟು ಬೇಗ ನಿರ್ಧಾರವನ್ನು ಕೈಗೊಳ್ಳಬೇಕು ಇಲ್ಲವಾದರಲ್ಲೇ ಕಾಂಗ್ರೆಸ್ ಅಲೆ ಇದ್ದರೂ ಕೂಡ ಒಂದು ಕ್ಷೇತ್ರವನ್ನ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ನಾಯಕರೇ ಮಾಡಿದ ಎಡವಟ್ಟಿನಂತಾಗಿ ಕಳೆದುಕೊಂಡ್ರೂ ಅಚ್ಚರಿ ಪಡಬೇಕಾಗಿಲ್ಲ ವೀಕ್ಷಕರೇ ನೀವು ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಸೂಕ್ತ ಅಭ್ಯರ್ಥಿ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು